ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಹಾಯ್ ಹಲೋ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಾತಾಡೋದು ಏನಂದ್ರೆ ಅಮೆರಿಕದ ಡಾಲರ್ ಮತ್ತು ನಮ್ಮ ದೇಶದ ಒಂದು ರೂಪಾಯಿಯ ಬಗ್ಗೆ. ಇವತ್ತಿನ ಒಂದು ಈ ಒಂದು ಎರಡು ಕರೆನ್ಸಿಗಳನ್ನು ಕಂಪೇರ್ ಮಾಡಿಕೊಂಡು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಏನಕ್ಕಂದ್ರೆ ನಮ್ಮ ದೇಶದ ಒಂದು ರೂಪಾಯಿಯ ಮುಂದೆ ಅಮೆರಿಕ ಡಾಲರ್ ಬಹಳ ಒಂದು ಫಾಸ್ಟ್ ಆಗಿ ಗ್ರೋತ್ ಆಗ್ತಿರೋದು ನಾವು ನೋಡ್ಕೊಂಡು ಬರ್ತಾ ಇದೀವಿ. ಏನಕ್ಕಂದ್ರೆ ಶುಕ್ರವಾರ ವಾಷಿಂಗ್ಟನ್ ನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಯುತ್ತೆ, ಅದರಲ್ಲಿ ನಮ್ಮ ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರಿಗೆ ಕ್ವಶನ್ ಮಾಡ್ತಾರೆ. ಏನಂದ್ರೆ ಅದು ನಮ್ಮ ಒಂದು US ಡಾಲರ್ ನ ಮುಂದೆ ನಿಮ್ಮ ಒಂದು ರೂಪಾಯಿ ಬಹಳ ಒಂದು ಕೆಳಗೆ ಬಿದ್ದೋಗ್ತಿದೆ, ಇದಕ್ಕೆ ಒಂದು ರೀಸನ್ ಏನು ಅಂತ ಹೇಳಿದಾಗ ಅವರು ರೂಪಾಯಿ ಬಗ್ಗೆ ಏನು ಮಾತಾಡೋದಿಲ್ಲ, ಅದರ ಬದಲಾಗಿ ರೂಪಾಯಿ ಏನು ಆಗಿಲ್ಲ, ಅದರ ಬದಲು ಡಾಲರ್ ಬಹಳ ಒಂದು ಬಲವಾಗಿ ಸ್ಟ್ರಾಂಗ್ ಆಗ್ತಿದೆ, ಅದರ ಅಥವಾ ಒಂದು ಸ್ಟ್ರೆಂಥನಿಂಗ್ ಬೆಳೆದಿದೆ ಅಂತ ಒಂದು ಪಾಸಿಟಿವ್ ಏನಲ್ಲಿ ಕಮೆಂಟ್ ಮಾಡ್ತಾರೆ. ಫಾರ್ ಐ ವುಡ್ ಲುಕ್ ಅಟ್ ಇಟ್ ಆಸ್ ನಾಟ್ ರುಪೀ ಸ್ಲೈಡಿಂಗ್, ಐ ವಿಲ್ ಲುಕ್ ಅಟ್ ಇಟ್ ಆಸ್ ಡಾಲರ್ ಸ್ಟ್ರೆಂಥನಿಂಗ್. ಈ ಒಂದು ಸ್ಟೇಟ್ಮೆಂಟ್ ಇಂದ ನಿರ್ಮಲಾ ಸೀತಾರಾಮನ್ ಅವರು ಬಹಳ ಒಂದು ಟ್ರೋಲ್ ಗೆ ಒಳಪಡ್ತಾರೆ ಈ ಸೋಶಿಯಲ್ ಮೀಡಿಯಾದಲ್ಲಿ. ಅದೇ ರೀತಿ ಇವರ ಒಂದು ಹೆಸರ ಮೇಲೆ ಬಹಳ ಒಂದು ಮೀಮ್ಸ್ ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗುತ್ತೆ. ರುಪೀ ಇಸ್ ನಾಟ್ ಫಾಲಿಂಗ್, ದ ಗ್ರಾವಿಟಿ ಗುರುತ್ವಾಕರ್ಷಣ ಆಫ್ ಧರ್ತಿ ಮಾ ಇಸ್ ಪುಲ್ಲಿಂಗ್ ಇಟ್ ಡೌನ್. ಜೈ ನಿರ್ಮಲ ನಿರ್ಮಲಾ ಸೀತಾರಾಮನ್. ರಾಹುಲ್ ಗಾಂಧಿ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಿ, ಓವರ್ಆಲ್ 121 ಕಂಟ್ರೀಸ್ ನಲ್ಲಿ ನಮ್ಮ ದೇಶ 107th ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನಲ್ಲಿ ಬಂದಿದೆ ಅಂತ ಒಂದು ಟ್ವೀಟ್ ಸಹ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಿ ಹಾಕ್ತಾರೆ. ಟೈಟಾನಿಕ್ ಶಿಪ್ ಸಮುದ್ರದಲ್ಲಿ ಮುಳುಗಿಲ್ಲ, ಅದರ ಬದಲಾಗಿ ಸಮುದ್ರದಲ್ಲಿರುವಂತಹ ನೀರು ಟೈಟಾನಿಕ್ ಶಿಪ್ ಮೇಲೆ ಬಂದ್ಬಿಟ್ಟಿದೆ ಅಂತ ಕೂಡ ಮೀಮ್ಸ್ ಅನ್ನ ನಾವು ಸೋಶಿಯಲ್ ಮೀಡಿಯಾದಲ್ಲಿ ನೋಡಬಹುದು. ಅದೇ ರೀತಿಯಾಗಿ ನಾವು ಮ್ಯಾಚ್ ಸೋತಿಲ್ಲ, ಅದರ ಬದಲಾಗಿ ನಮ್ಮ ಆಪೋಸಿಟ್ ಟೀಮ್ ಅವರು ಮ್ಯಾಚ್ ಅನ್ನು ಗೆದ್ದಿದ್ದಾರೆ ಅಂತಹ ಒಂದು ಮೀಮ್ಸ್ ಕೂಡ ನಾವು ಈ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ನೋಡಬಹುದು. ಇಷ್ಟೆಲ್ಲ ಟ್ರೋಲ್ಸ್ ಮತ್ತು ಮೀಮ್ಸ್ ಸೋಶಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗ್ತಿದ್ದಾವೆ ಅಂದ್ರೆ ಇದಕ್ಕೆ ಮುಖ್ಯವಾದಂತಹ ಒಂದು ಕಾರಣ ಏನಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಇಂದ ಇಷ್ಟೊಂದು ಟ್ರೋಲ್ಸ್ ಮತ್ತು ಮೀಮ್ಸ್ ಕ್ರಿಯೇಟ್ ಆಗ್ತಿರೋದು. ಈ ಒಂದು ಡಾಲರ್ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯುವುದಕ್ಕೆ ಮತ್ತು ಸ್ಟ್ರಾಂಗ್ ಆಗುವುದಕ್ಕೆ ಸ್ಟ್ರೆಂಥನಿಂಗ್ ಬೆಳೆಯುವುದಕ್ಕೆ ಒಂದು ಮುಖ್ಯವಾದಂತಹ ಒಂದು ರೀಸನ್ ಏನಿರ್ಬೋದು ಅಂದ್ರೆ ಅಮೆರಿಕದಲ್ಲಿರುವಂತಹ ಒಂದು ಫೆಡರಲ್ ರಿಸರ್ವ್. ನಮ್ಮ ದೇಶದಲ್ಲಿ RBI ಯಾವ ರೀತಿ ಕೆಲಸ ಮಾಡುತ್ತೋ ಅದೇ ರೀತಿ ಈ ಒಂದು ಫೆಡರಲ್ ರಿಸರ್ವ್ ಅಮೆರಿಕದಲ್ಲಿ ಅದೇ ರೀತಿಯಾದಂತಹ ಒಂದು ಕೆಲಸ ಮಾಡುತ್ತೆ. ಅಂದ್ರೆ ಫೆಡರಲ್ ರಿಸರ್ವ್ ಏನ್ ಮಾಡುತ್ತೆ ಅಂದ್ರೆ ಅಮೆರಿಕದಲ್ಲಿ ಒಂದು ಇಂಟ್ರೆಸ್ಟ್ ಪಾಲಿಸೀಸ್ ನ ಕ್ರಿಯೇಟ್ ಮಾಡುವಂತಹ ಕೆಲಸ ಈ ಒಂದು ಫೆಡರಲ್ ರಿಸರ್ವ್ ಮಾಡುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಅಮೆರಿಕ ದೇಶದಲ್ಲಿ ಒಂದು ಬ್ಯಾಂಕ್ ಅಲ್ಲಿ ಒಂದು ಇಂಟ್ರೆಸ್ಟ್ ಅನ್ನ ಒಂದು ಜಾಸ್ತಿ ಮಾಡೋದು ಒಂದು ಕಡಿಮೆ ಮಾಡುವಂತಹ ಒಂದು ಕೆಲಸ ಈ ಒಂದು ಫೆಡರಲ್ ರಿಸರ್ವ್ ಮಾಡುತ್ತೆ. ರೀಸೆಂಟ್ ಆಗಿ ಈ ಒಂದು ಫೆಡರಲ್ ರಿಸರ್ವ್ ಸುಮಾರು ಜಾಸ್ತಿ ಮೊತ್ತದ ಒಂದು ಇಂಟ್ರೆಸ್ಟ್ ಅನ್ನ ಜಾಸ್ತಿ ಮಾಡುತ್ತೆ ಅಲ್ಲಿ ಒಂದು ಅಮೆರಿಕ ದೇಶದಲ್ಲಿ. ರೀಸೆಂಟ್ ಆಗಿ ಈ ಒಂದು ಫೆಡರಲ್ ರಿಸರ್ವ್ ಅಮೆರಿಕದಲ್ಲಿ ಒಂದು ಪಾಲಿಸಿಯನ್ನು ತಗೊಂಡು ಬರುತ್ತೆ. ಅದೇನೆಂದ್ರೆ ಎಲ್ಲಾ ಒಂದು ಬ್ಯಾಂಕ್ ಅಲ್ಲಿ ಒಂದು ಇಂಟ್ರೆಸ್ಟ್ ಅನ್ನು ಜಾಸ್ತಿ ಮಾಡುವಂತಹ ಒಂದು ಪಾಲಿಸಿಯನ್ನು ತಂದಾಗ ಅಲ್ಲಿರುವಂತಹ ಅಮೆರಿಕದ ಜನರು ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಎಲ್ಲಾ ಒಂದು ದುಡ್ಡನ್ನು ಎಲ್ಲಾ ಒಂದು ಶೇರ್ ಅನ್ನು ತನ್ನ ಸ್ವಂತ ದೇಶದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮತ್ತು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಒಂದು ರೀಸನ್ ಏನಂದ್ರೆ ಅಷ್ಟೊಂದು ದೊಡ್ಡ ಮಟ್ಟದಂತಹ ಒಂದು ಪ್ರಾಫಿಟ್ ಮತ್ತು ರಿಟರ್ನ್ ದೊರೆಯುತ್ತಿರುವಂತಹ ಒಂದು ಕಾರಣದಿಂದಾಗಿ ಎಲ್ಲರೂ ಶೇರ್ ಮಾಡೋದಕ್ಕೆ ಮತ್ತು ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಅಮೆರಿಕದ ಡಾಲರ್ ಬಹಳ ಒಂದು ಫಾಸ್ಟ್ ಆಗಿ ಗ್ರೋತ್ ಆಗುವುದಕ್ಕೆ ಕಾರಣವಾಗುತ್ತೆ. ಕೋರ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಈ ಒಂದು ಡೆವಲಪ್ಮೆಂಟ್ ಆಗಿರುವಂತಹ ಈ ಒಂದು ಅಮೆರಿಕ ದೇಶ ಇಡೀ ಒಂದು ವರ್ಲ್ಡ್ ಗೆ ಬಹಳಷ್ಟು ಒಂದು ಪ್ರಾಡಕ್ಟ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡಿರುವಂತದ್ದು. ಪ್ರಸ್ತುತ ನಮ್ಮ ದೇಶದ ಬಗ್ಗೆ ಮಾತಾಡಕ್ ಹೋದ್ರೆ ಈ ಒಂದು ಅಮೆರಿಕ ದೇಶ ಬಹಳಷ್ಟು ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಪ್ರತಿಯೊಂದು ವರ್ಷಕ್ಕೆ. ಇದರಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಇವೆಲ್ಲ ಪ್ರಾಡಕ್ಟ್ಸ್ ಪ್ರತಿಯೊಂದು ವರ್ಷಕ್ಕೂ ಸುಮಾರು ಮೊತ್ತದ ಒಂದು ಎಕ್ಸ್ಪೋರ್ಟ್ ಮಾಡುವಂತಹ ಕೆಲಸ ಈ ಒಂದು ಅಮೆರಿಕ ದೇಶ ಮಾಡುತ್ತೆ. 2022 ರಿಪೋರ್ಟ್ ಪ್ರಕಾರ, ಡೇಟಾ ಪ್ರಕಾರ ಈ ಒಂದು ಅಮೆರಿಕ ದೇಶ ನಮ್ಮ ದೇಶಕ್ಕೆ ಬಹಳಷ್ಟು ಒಂದು ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಿರುತ್ತೆ. ಅದರಲ್ಲಿ ಟೆಕ್ಸ್ಟೈಲ್ಸ್ 21.46 ಅಷ್ಟು ಎಕ್ಸ್ಪೋರ್ಟ್ ಮಾಡಿದ್ರೆ ಈ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ 52.74 ಅಷ್ಟು ಎಕ್ಸ್ಪೋರ್ಟ್ ಮಾಡಿರುತ್ತೆ. ಎಲೆಕ್ಟ್ರಾನಿಕ್ ಗೂಡ್ಸ್ ಸಹ ಸುಮಾರು 41.46 ಅಷ್ಟು ಎಕ್ಸ್ಪೋರ್ಟ್ ಮಾಡಿರುತ್ತೆ ಈ ಒಂದು ಅಮೆರಿಕ ದೇಶ ನಮ್ಮ ದೇಶಕ್ಕೆ. ಕೊನೆಯದಾಗಿ ಹೇಳಬೇಕಾದ್ರೆ ಈ ಒಂದು 2022 ರಿಪೋರ್ಟ್ ಪ್ರಕಾರ ಈ ಒಂದು ಅಮೆರಿಕ ದೇಶ ನಮ್ಮ ದೇಶಕ್ಕೆ ಸುಮಾರು 116.74 ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ ಮಾಡಿರುತ್ತೆ ನಮ್ಮ ದೇಶಕ್ಕೆ ಈ ಒಂದು ಅಮೆರಿಕ ದೇಶ. ಬರೀ ನಮ್ಮ ದೇಶದ ಒಂದು ಕರೆನ್ಸಿನೇ ಅಲ್ಲ, ಬೇರೆ ದೇಶದ ಒಂದು ಕರೆನ್ಸಿಗೆ ಅಮೆರಿಕದ ಡಾಲರ್ಗೆ ಒಂದು ಕಂಪೇರ್ ಮಾಡಕ್ ಹೋದ್ರೆ ಅಮೆರಿಕ ದೇಶದ ಒಂದು ಡಾಲರ್ ಬಹಳ ಒಂದು ಫಾಸ್ಟ್ ಆಗಿ ಗ್ರೋತ್ ಆಗ್ತಿರೋದು. ಅದರಲ್ಲಿ ಎಕ್ಸಾಂಪಲ್ ಆಗಿ ಮಾತಾಡಕ್ ಹೋದ್ರೆ ಪೌಂಡ್ ಆಗಿರ್ಬೋದು, ಯುರೋಪಿನ ಯೂರೋ ಆಗಿರ್ಬೋದು, ಜಪಾನೀಸ್ ನ ಏನಾಗಿರ್ಬೋದು, ಇವೆಲ್ಲ ಕರೆನ್ಸಿಗಳು ಕೂಡ ಅಮೆರಿಕ ದೇಶ ಬಹಳ ಒಂದು ಸ್ಟ್ರಾಂಗ್ ಆಗಿ ಬೆಳೀತಾ ಇರುವಂತದ್ದು. ಒಂದು ಡೇಟಾ ಪ್ರಕಾರ 20 ವರ್ಷದಿಂದ ಈ ಒಂದು ಡಾಲರ್ ಬಹಳ ಒಂದು ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ ಅಂತ ಒಂದು ಡೇಟಾ ಪ್ರಕಾರ ಹೇಳ್ತಾರೆ. 1980 ಈ ಪೌಂಡ್ ಕರೆನ್ಸಿನ ಒಂದು ವ್ಯಾಲ್ಯೂ ನೋಡಕ್ ಹೋದ್ರೆ ಬಹಳ ಒಂದು ಚೆನ್ನಾಗಿರುತ್ತೆ. ಆಮೇಲೆ ಬರ್ತಾ ಈ ಒಂದು ಪೌಂಡ್ ಕರೆನ್ಸಿಯ ಒಂದು ವ್ಯಾಲ್ಯೂ 1985 ಸಡನ್ ಆಗಿ ಬಿದ್ದೋಗುತ್ತೆ. ಅದೇ ರೀತಿಯಾಗಿ ಒಂದು ಜಪಾನ್ ಬಗ್ಗೆ ಮಾತಾಡಕ್ ಹೋದ್ರೆ ಜಪಾನಿನ ಒಂದು ಇನ್ ಕರೆನ್ಸಿ 1998 ಅದರ ಒಂದು ವ್ಯಾಲ್ಯೂ ಬಹಳ ಒಂದು ಚೆನ್ನಾಗಿರುತ್ತೆ. ಆಮೇಲೆ ಈ ಒಂದು ಸಡನ್ ಆಗಿ 1998 ಈ ಒಂದು ಜಪಾನ್ ನ ಒಂದು ಕರೆನ್ಸಿ ಕೂಡ ಡಾಲರ್ ನ ಮುಂದೆ ಬಿದ್ದೋಗುತ್ತೆ. ಬಗ್ಗೆ ಮಾತಾಡಕ್ ಹೋದ್ರೆ ಈ ಒಂದು ಯುರೋಪಿನ ಒಂದು ಯುರೋ ಕರೆನ್ಸಿ 2002 ಸಡನ್ ಆಗಿ ಈ ಒಂದು ಡಾಲರ್ ಕ್ಕಿಂತ ಬಹಳ ಒಂದು ಕಡಿಮೆ ಆಗಿಬಿಡುತ್ತೆ. ಫಾಸ್ಟ್ ಆಗಿ ಗ್ರೋತ್ ಆಗ್ತಿರುವಂತಹ ಈ ಒಂದು ಅಮೆರಿಕ ಡಾಲರ್ ಇಂದ ನಮಗಿರುವಂತಹ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ನಮ್ಮ ಕಡೆ
ಕಡೆಯಿಂದ ಅಥವಾ ಒಂದು ಬೇರೆ ಕಡೆಯಿಂದ ಏನಾದರೂ ಅಮೆರಿಕಕ್ಕೆ ಒಂದು ವಿಸಿಟ್ ಮಾಡೋದಕ್ಕೆ ಅಥವಾ ಒಂದು ಟೂರಿಸಂಗೆ ಹೋಗಬೇಕಾದ್ರೆ ಸುಮಾರು ಒಂದು ಫೈನಾನ್ಷಿಯಲಿ ಬಹಳ ಒಂದು ಕಷ್ಟವನ್ನು ಎದುರಿಸಬೇಕಾದಂತಹ ಒಂದು ಸಂದರ್ಭ ಬರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಕಡೆಯಿಂದ ಮಾತಾಡಬೇಕು ಹೋದರೆ ನಾವೇನಾದರೂ ಅಮೆರಿಕಕ್ಕೆ ವಿಸಿಟ್ ಮಾಡುವಂಥ ಸಂದರ್ಭ ಬಂದಾಗ ಅಲ್ಲಿನ ಒಂದು $100 ಪಡೆಯೋದಕ್ಕೆ ಸುಮಾರು 8,000 ಹೆಚ್ಚು ಒಂದು ಅಮೌಂಟನ್ನು ಕೊಟ್ಟು ನಾವು $100 ಪಡೆಯುವಂತಹ ಒಂದು ಸಂದರ್ಭ ಬರುತ್ತೆ. ಇವೆಲ್ಲ ರೀಸನ್ಸ್ಗಳು ಅಮೆರಿಕ ದೇಶದ ಒಂದು ಡಾಲರ್ ಅಷ್ಟೊಂದು ಫಾಸ್ಟ್ ಆಗಿ ಗುರುತಾಗುವುದಕ್ಕೆ.